ಹ್ಯಾಪಿ ವಿಜಯದಶಮಿ ಎಲ್ಲರಿಗೂ. ಹಬ್ಬಗಳಿಗೆ ಇಲ್ಲಾಂತಂದರೆ ದೇವರಿಗೆ ಪ್ರಸಾದಕ್ಕಾಗಿ ನೀವು ಸ್ವೀಟ್ಸ್ ಮಾಡ್ಕೋಬೇಕು ಅನ್ನೋವಾಗ ಈ ರೀತಿಯಾಗಿ ಹೆಲ್ತಿಯಾಗಿರುವಂಥ ಉರದ್ ದಾಲ್ ಹಲ್ವಾ ಮಾಡ್ಕೊಳ್ಳೋಂಥ ಒಂದು ಸಿಂಪಲ್ ರೆಸಿಪಿ ತೊಗೊಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮನಿ ಓಮ್ ಕುಕಿಂಗ್ ಚಾನಲ್, ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. 1 ಕಪ್ಪಾಗೋವಷ್ಟು ಉದ್ದಿನ ಬೇಳೆನ ಈ ರೀತಿಯಾಗಿ ಲೈಟ್ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಕಲರ್ ಬಂದಾಗ ಇದನ್ನು ತಣ್ಣಗೆ ಮಾಡಿಕೊಂಡು ಕಂಪ್ಲೀಟಾಗಿ ಈ ರೀತಿಯಾಗಿ ಪೌಡರಾಗಿ ರುಬ್ಕೊಂಡು ಇಟ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ 1/2 ಕಪ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಕರಗಿದ ನಂತರ ಪುಡಿ ಮಾಡಿಟ್ಕೊಂಡಿದ್ದಂಥ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ ನಂತರ ಚೆನ್ನಾಗಿ ಕುದಿತಾ ಇರೋವಂಥ 3 ಕಪ್ ನೀರು ಈ ರೀತಿಯಾಗಿ ಗ್ರ್ಯಾಜುವಲಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ, ಜೊತೆಗೆ ಬೇಗ ಬೇಯುತ್ತೆ ಕೂಡ. ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಬೇಯಿಸ್ತಾ ಇರಬೇಕಾದ್ರೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಸಿಗುತ್ತೆ ನಿಮಗೆ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲನ ಕರಗಿಸ್ಕೊಂಡು ಈ ರೀತಿಯಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಬೆಲ್ಲದ ಪುಡಿ ಇತ್ತು ಅಂತಂದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಂತರ ಈ ರೀತಿಯಾಗಿ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಂಬೈನ್ ಮಾಡ್ಕೋದಿರೋ ಅಷ್ಟು ಚೆನ್ನಾಗೆಲ್ಲ ಕಂಬೈನ್ ಆಗುತ್ತೆ. ನಂತರ ಇದಕ್ಕೆ ನಾವು ಬೇಕಾಗುವಷ್ಟು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ. ಇದನ್ನು ಕೂಡ ಎಲ್ಲ ಕಂಬೈನ್ ಮಾಡಿಕೊಂಡು ಹಂಚಲ್ಲೆಲ್ಲ ತುಪ್ಪ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಇದೆಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ನಂತರ ಇದು ಒಟ್ಟುಗೂಡಿ ಬರುತ್ತೆ. ಈ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಸಿಕ್ಕಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪ್ರಸಾದಕ್ಕೆ ಸರ್ವ್ ಮಾಡ್ಕೋಬೋದು. ಈ ಹೆಲ್ತಿ ಆ್ಯಂಡ್ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಹ್ಯಾಪಿ ವಿಜಯದಶಮಿ.